मान्य सभाध्यक्ष सकलेशपुर विधानसभा क्षेत्र मलनाडु अरे मलनाडु मत्तु बयलसीमे व्याप्ति के सेरिदे सकलेशपुर इरतक्कंत प्रति मुख्य अति मुख्य समस्या अंतर्रे सभाध्यक्ष आने समस्या आने समस्या कळेद 15 ವರ್ಷಗಳಲ್ಲಿ 75 ಜನಕ್ಕೂ ಹೆಚ್ಚು ಪ್ರಾಣವನ್ನ ತೆತ್ತಿದ್ದಾರೆ ಸಭಾಧ್ಯಕ್ಷೆ ಹಲವಾರು ವರ್ಷಗಳಿಂದ ಈ ಒಂದು ಆನೆ ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಈ ಸತಿ ಬಜೆಟ್ ನಲ್ಲಿ ನಾನು ನೋಡಿದೆ ಆಕ್ಚುಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 120 ಕೋಟಿ ರೂಪಾಯಿನ ಹಣನ ಇಟ್ಟಿದ್ದಾರೆ 5 ಜಿಲ್ಲೆಗೆ ಇಟ್ಟಿದ್ದಾರೆ ನಮ್ಮ ಸಕಲೇಶಪುರ ತಾಲೂಕಿನಲ್ಲಿ ಬ್ಯಾರಿಕೇಡ್ ಕೆಲಸ ಮುಗಿಬೇಕು ಅಂದ್ರೆ ನಮಗೇನೆ ಕನಿಷ್ಠ 100 ಕೋಟಿ ರೂಪಾಯಿನ ಹಣ ಬೇಕು ಅಂತಕಂತ ಅಂದಾಜಿದೆ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನು ಅಂತಂದ್ರೆ ಸಕಲೇಶಪುರ ಜನ ಆನೆ ವಿಚಾರದಲ್ಲಿ ತತ್ತರಿಸಿ ಹೋಗಿದ್ದಾರೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾವ ತೋಟಕ್ಕೆ ಯಾವುದೇ ಜನಗಳು ಕೂಡ ಕೆಲಸಕ್ಕೆ ಬರದಿರತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ಇದೇ ವರ್ಷದಲ್ಲಿ ಬಜೆಟ್ ಅಲ್ಲಿ ಆನೆ ಬ್ಯಾರಿಕೇಡ್ಗೆ ಹಣವನ್ನು ಕೊಟ್ಟು ಈ ಒಂದು ಸಮಸ್ಯೆಯಿಂದ ಮುಕ್ತಿ ಕೊಡಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಅರಣ್ಯ ಸಚಿವರು ಇಲ್ಲ ಇದ್ದಾರೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀನಿ ನಮ್ಮ ಕ್ಷೇತ್ರದ ಜನರ ಜೀವನ ಉಳಿಸಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಅವರು ನಮ್ಮ ಜಿಲ್ಲೆಗೆ ಬಂದು ಪ್ರವಾಸವನ್ನು ಮಾಡಿ ನಮ್ಮ ತಾಲೂಕಿಗೆ ಬಂದು ಪ್ರವಾಸವನ್ನು ಮಾಡಿ ಆನೆ ಏನು ಆನೆಯಿಂದ ಹೆಚ್ಚು ಜೀವಗಳು ಬಲಿಯಾಗ್ತಿದವೆ ಇದಕ್ಕೊಂದು ಪರಿಹಾರನ ಮಾಡಬೇಕು ಅಂತ ಹೇಳಿ ಕಳಕಳಿಯ ಮನವಿನ ಮಾಡ್ತೀನಿ ಹಾಗೇನೇ ಸಭಾಧ್ಯಕ್ಷರೇ ಇವತ್ತು ಸಕಲೇಶಪುರದ ಹಾಗೂ ಹಾಲೂರು ಮತ್ತು ಕಟ್ಟಾಯದಲ್ಲಿ ಅತಿ ಹೆಚ್ಚು ಜಲಾಶಯಗಳಿದ್ದಾವೆ ಇವತ್ತು ಏನು ಎತ್ತಿನೊಳೆ ಅಂತಕ್ಕಂಥ ಪ್ರಾಜೆಕ್ಟ್ನ ಶುರು ಮಾಡಿದಿರಾ ಅದಕ್ಕೆ ಮೂಲ ನೀರು ಇರತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು 8-10 ಜಿಲ್ಲೆಗೆ ಕುಡಿಯ ನೀರನ್ನು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ಮಾಡಿದಿರ ಸಂತೋಷದ ವಿಚಾರ ಕುಡಿಯ ನೀರು ಕೊಡೋಂಥ ವಿಚಾರದಲ್ಲಿ ನಮ್ಮ ಕ್ಷೇತ್ರದ ಜನತೆ ಯಾವತ್ತೂ ಕೂಡ ಬೇಡ ಅಂತಕ್ಕಂಥ ಮನಸ್ಥಿತಿನ ಯಾವತ್ತೂ ಕೂಡ ಇಟ್ಕೊಂಡಿಲ್ಲ ಆದರೆ ಎತ್ತಿನೊಳೆ ಪ್ರಾಜೆಕ್ಟ್ ಶುರುವಾಗಿ ಇಷ್ಟು ವರ್ಷ ಆದರೂ ಕೂಡ ಅದು ಮೊದಲು ತಗೊಂಡೋಗಿಂತಕ್ಕಿಂತ ಮುಂಚೆ ಎಲ್ಲ ರೀತಿ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇಲ್ಲಿಂದ ನೀರನ್ನು ತಗೊಂಡು ಹೋಗ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದರು ಇವತ್ತು ಎತ್ತಿನೊಳೆ ಹುಡ್ತಕ್ಕಂಥ ಜಾಗದಲ್ಲಿ ಇವತ್ತು ನಮಗೆ ಕುಡಿಯೋಕ್ಕೆ ನೀರು ಇಲ್ದಿರತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ರಸ್ತೆ ಇರ್ಬೋದು ಕುಡಿಯ ನೀರು ಇರ್ಬೋದು ಈ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇವರು ನೀರನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಆಲ್ರೆಡಿ ಸಕಲೇಶಪುರದಲ್ಲಿ ಆಗ್ತಾ ಬಂದಿದೆ ಆದರೆ ಮೂಲಭೂತ ಸೌಕರ್ಯದಲ್ಲಿ ಇನ್ನೂ ಎಲ್ಲಿ ಎತ್ತಿನೊಳೆ ಈ ವರ್ಕ್ ಆಗ್ತಾ ಇದೆ ಆ ಭಾಗದ ಹಲವಾರು ಪಂಚಾಯಿತಿಗಳಲ್ಲಿ ಇನ್ನೂ ಕುಡಿಯೋಕ್ಕೆ ನೀರಿಲ್ಲ ರಸ್ತೆಗಳಿಲ್ಲ ಸರ್ಕಾರ ಇದನ್ನು ಮನಗಂಡು ಎಲ್ಲಿ ಎತ್ತಿನೊಳೆ ವರ್ಕ್ ನಡೀತಿರ್ತಕ್ಕಂಥ ಜಾಗ ಇದೆ ಪ್ರತಿ ಹಳ್ಳಿಗೂ ಕೂಡ ಮೂಲಭೂತ ಸೌಕರ್ಯನ ಕೊಡಬೇಕಾದಂಥ ಜವಾಬ್ದಾರಿ ಇವ್ರ ಮೇಲಿದೆ ಹಾಗೆಯೇ ಸಭಾಧ್ಯಕ್ಷೇ ನಮ್ಮಲ್ಲಿ ಅರಣ್ಯ ಇಲಾಖೆಯವರು ದಿನನಿತ್ಯ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಕಲೇಶಪುರದಲ್ಲಿ ಅಂತೂ ಅರಣ್ಯ ಇಲಾಖೆಯವರು ನೋಡಿ ಡ್ರೀಮ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು 50 ವರ್ಷದಿಂದ ಮನೆ ಕಟ್ಕೊಂಡಿದ್ದಾರೆ 50 ವರ್ಷದಿಂದ ಊರುಗಳಿದ್ದಾವೆ ಸರ್ಕಾರ PWD ಇಲಾಖೆಯಿಂದ ರಸ್ತೆ ಸ್ಯಾಂಕ್ಷನ್ ಆದರೆ ರಸ್ತೆ ಮಾಡಲಿಕ್ಕೆ ಬಿಡಲ್ಲ ವೆಹಿಕಲ್ ಮೇಲೆ FIR ಮಾಡ್ತಾರೆ ಇವತ್ತೊಂದು ರಸ್ತೆ ಮಾಡಕ್ಕೆ ಬಿಡ್ತಾ ಇಲ್ಲ ಒಂದು ಸ್ಮಶಾನಕ್ಕೆ ಜನ ತಾಣ ಊಣಕ್ಕೆ ಬಿಡ್ತಾ ಇಲ್ಲ ಒಂದು ಟಾಯ್ಲೆಟ್ ಕಟ್ಟಕ್ಕೆ ಬಿಡ್ತಾ ಇಲ್ಲ ಏನು ಬೇಡ ಜಲ್ ಜೀವನ್ ಮಿಷನಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ನೀರಾವರಿ ಇವ್ರಿಗೆ ಹೋಗ್ಬಿಟ್ಟು ಕುಡಿಯೋ ನೀರಿನ ಯೋಜನೆ ಹೋಗ್ಬಿಟ್ಟು ಒಂದು ಟ್ಯಾಂಕಿಗೆ ಗುಂಡಿ ತೊಡೆಯೋಕೆ ಹೋದರೆ ಎಲ್ಲವನ್ನು ಸೀಸ್ ಮಾಡಿ FIR ಮಾಡ್ತಾರೆ ಈ ರೀತಿ ವಾತಾವರಣ ಮಾಡಿದ್ರೆ ಎಲ್ಲಿಂದ ಕುಡಿಯೋಕೆ ನೀರು ಬರುತ್ತೆ ಈ ಜಲ್ ಜೀವನ್ ಮಿಷನಲ್ಲಿ ಹೆಚ್ಚು ಕಮ್ಮಿ ಸಕಲೇಶಪುರದಲ್ಲಿ ಒಂದು 80 ಟ್ಯಾಂಕ್ಗಳು ಇವತ್ತು ಪ್ರೋಗ್ರೆಸ್ ಆಗೋಂಥ ಹಂತದಲ್ಲಿದ್ದಾವೆ ಫಾರೆಸ್ಟ್ ಇಲಾಖೆ ಎಲ್ಲ ಕಡೆ ತೊಂದರೆಯನ್ನು ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಅರಣ್ಯ ಮಂತ್ರಿಗಳಿದ್ದಾರೆ ದಯವಿಟ್ಟು ಕುಡಿಯ ನೀರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಬೇಕು ಇಡೀ ಸಕಲೇಶಪುರ ಜನತೆಗೆ ಅರಣ್ಯ ಇಲಾಖೆಯವರು ದಿನನಿತ್ಯ ಕಿರುಕುಳವನ್ನು ಕೊಡ್ತಾರೆ ಹಾಗೆಯೇ ಇವತ್ತು ಆಲೂರಲ್ಲಿ ವಾಟೆಹೊಳೆ ಜಲಾಶಯ ಇದೆ ಸಕಲೇಶಪುರದಲ್ಲಿ ಹೇಮಾವತಿ ನೀರು ಹರಿಯುತ್ತೆ ಹೇಳ್ತೀನಿ ಅಧ್ಯಕ್ಷೆ ಸಕಲೇಶಪುರ ನಗರಕ್ಕೆ ಒಂದು ಬಿಟ್ಟರೆ ಇಡೀ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಹೆಚ್ಚು ಕಮ್ಮಿ ನೋಡಿ 10 ಜಿಲ್ಲೆಗೆ ಕುಡಿಯೋಕೆ ನೀರು ತಗೊಂಡು ಹೋಗ್ತಾರೆ ಇವತ್ತು ಆಲೂರು ತಾಲೂಕಿಗೆ ವಾಟೆಹೊಳೆ ಡ್ಯಾಮ್ ಇದೆ ನಾವು ಇವತ್ತು ಹೊಳೆ ನೀರು ಕುಡಿಯೋಕ್ಕಿಲ್ಲ ಸಕಲೇಶಪುರದಲ್ಲಿ ಹೇಮಾವತಿ ಹೊಳೆ ಹರಿಯುತ್ತೆ ಇವತ್ತು ನಮ್ಮ ಸಕಲೇಶಪುರ ನಗರ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಹ್ಯಮತಿ ನೀರು ಕೊಡ್ತಕ್ಕಂಥ ಇದಿಲ್ಲ ಕಟ್ಟಾಯದಲ್ಲಿ ಅಷ್ಟು ದೊಡ್ಡ ಡ್ಯಾಮ್ ಇದೆ ಇಡೀ ಕಟ್ಟಾಯ ಹೋಬಳಿಗೆ ಒಬ್ಬರು ಮನೆಗೂ ಸಮೇತ ಹೇಮಾವತಿ ಇದರಿಂದ ಕುಡಿಯೋಕ್ಕೆ ನೀರಿಲ್ಲ ಇವತ್ತು ಇಷ್ಟು ಜಿಲ್ಲೆಗಳಿಗೆ ನಾವು ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ತಾವುಗಳು ದಯವಿಟ್ಟು ಈ ವಿಚಾರನ ಸರ್ಕಾರ ಮನಗಂಡು ನಮ್ಮ ಇಡೀ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆನ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಕಳಕಳಿ ಮನವಿ ಹೇಳಿ ಸಭಾಧ್ಯಕ್ಷರೇ ಓಕೆ ಕುಡಿಯೋ ನೀರಿಗಾಗಿ ಅರಣ್ಯ ಇಲಾಖೆಯದೇನು ಸಮಸ್ಯೆ ಇಲ್ಲ ಆದರೆ ಎಲ್ಲೆಲ್ಲಿ ವೈಲ್ಡ್ ಲೈಫ್ ಅರಣ್ಯ ಕ್ಷೇತ್ರ ಬರುತ್ತೆ
ಅಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ, ನನ್ನ ಗಮನಕ್ಕೆ ತಂದ್ರೆ ಒಂದು ಸಭೆ ಮಾಡಿ ಅದನ್ನು ಬಗೆಹರಿಸುವಂತ ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಮಂತ್ರಿಯವರೇ, ಒಂದೇ ಟೀಮ್ ಫಾರೆಸ್ಟ್ ಅಂತ ಎಷ್ಟಿದೆ ಅಲ್ಲೂ ಕೂಡ ದಿನನಿತ್ಯ ತೊಂದರೆ ಮಾಡ್ತಾರೆ. ದಯವಿಟ್ಟು ತಮ್ಮ ಅಧಿಕಾರಿಗೆ ಹೇಳಬೇಕು, ದಿನನಿತ್ಯ ನನಗೆ ಫಾರೆಸ್ಟ್ ಎಲ್ಲಿದೆ, ಡೀಮ್ಡ್ ಫಾರೆಸ್ಟ್ ಅಲ್ಲಿ ಅವಕಾಶ ಇದೆ, ಆ ಪ್ರಸ್ತಾವನೆ ಕಳಿಸಿಕೊಟ್ರೆ ತಕ್ಷಣವೇ ಮಿನಿಸ್ಟರ್ ಏನ್ ಹೇಳ್ತಾರೆ ಮಾಡಿಸುವಂತದ್ದು ಸಮಸ್ಯೆ ಬರ್ತದೆ. ರೈಟಿಂಗ್ ಕೆಚ್ಚರಿ ಕೊಟ್ಟರೆ ಸಂಬಂಧಪಟ್ಟ ಅಧಿಕಾರಿಗಳವರು ಇವರು ಮಾತಾಡ್ತಾರೆ ಅಂತೇಳಿ. ವೆರಿ ಗುಡ್.